ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಅಂದರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ನಾನು ಕೂಡ ಹೇಳಿದ್ದೆ. ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೂಡ ಬಂದಿರಲಿಲ್ಲ. ಈಗ ಮೊನ್ನೆ ಪೇಪರಲ್ಲೂ ಕೂಡ ವರದಿ ಕೂಡ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನು ಮಾಡಿದೆ ಅಂದರೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ನ ಪೋಸ್ಟ್ಪೋನ್ ಮಾಡಿ ಡಿಸೆಂಬರ್ 13ರಿಂದ ಡಿಸೆಂಬರ್ 24ರವರೆಗೂ ಏಕಕಾಲದಲ್ಲಿಂದ ಒಂದೇ ಕಾಲದಲ್ಲಿ ನಡೆಸಲು ತೀರ್ಮಾನ ಮಾಡಿಕೊಂಡಿದೆ. ಇದಕ್ಕೆ ಮುಂಚೆ ನವಂಬರ್ 29ರಿಂದ ಮಾಡೋಕ್ಕೆ ಉದ್ದೇಶ ಮಾಡಿತ್ತು. ಆದರೆ ತೀವ್ರ ವಿರೋಧ ನಡುವೆ ಅವರು ಈ ಹಿನ್ನೆಲೆಯಾಗಿ ಏಕಕಾಲದಲ್ಲಿ ಡಿಸೆಂಬರ್ 13ರಿಂದ ಡಿಸೆಂಬರ್ 24ರವರೆಗೆ ಪರೀಕ್ಷೆ ನಡೆಸಲು ತೀರ್ಮಾನ ಮಾಡಿದಂತಾಗಿದೆ. ಮತ್ತು ಇದರ ಮೌಲ್ಯಮಾಪನ ಬಂದುಬಿಟ್ಟು ಕಾಲೇಜ್ ಹಂತದಲ್ಲೇ ಮಾಡಬೇಕು. ವಿದ್ಯಾರ್ಥಿಗಳು ಎಸ್ ಟಿ ಎಸ್ ಪೋರ್ಟಲ್ನಲ್ಲಿ ಅಂಕಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಂತೇಳಿ ಪ್ರಾಂಶುಪಾಲರು ಕೂಡ ಸೂಚನೆ ಮಾಡಿದಿರುತ್ತೆ. ಈಗ ಎಲ್ಲ ಇಲಾಖೆಗಳು ಯಾವ ಥರ ನಿಗದಿಪಡಿಸಿದೆ ಆ ರೀತಿ ಎಲ್ಲ ಪಠ್ಯಕ್ರಮವನ್ನು ಪ್ರಾಂಶುಪಾಲರಿಗೆ ಮುಗಿಸ್ಕೊಡ್ಬೇಕು ಅಂತೇಳಿ ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ. ಈಗ ಪಿ ಯು ಸಿ ವಿದ್ಯಾರ್ಥಿಗಳ ಕನ್ಫರ್ಮೇಷನ್ ಬಂತು. ಡಿಸೆಂಬರ್ 13ರಿಂದ ಡಿಸೆಂಬರ್ 24ರವರೆಗೆ ನಿಮಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರ್ತದೆ. ಈಗ ಇರೋ ಶೆಡ್ಯೂಲ್ ಬಂದುಬಿಟ್ಟು ಪೋಸ್ಟ್ಪೋನ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.